ಮಂಗಳ ವಿದ್ಯಾಮಂದಿರ ಮಕ್ಕಳಿಗೆಲ್ಲರಿಗೂ ಧನಲಕ್ಷ್ಮಿ ಮೇಡಂ ಮಾಡುವ ನಮಸ್ಕಾರಗಳು. ಮಕ್ಕಳೇ, ನಿಮಗೆಲ್ಲ ಇಲ್ಲಿ ಒಂದು ಪಾಠ ಇದೆ. ಪುಟ ಸಂಖ್ಯೆ 30, ಹಳ್ಳಿಯ ದಾರಿಯ ಬದಿಯಲ್ಲಿ ಎಂಬ ಪದ್ಯವನ್ನು ಇವತ್ತು ತಗೊಂಡಿದ್ದೀನಿ. ಮಕ್ಕಳೇ, ಇಲ್ಲಿ ನೋಡಿ, ಹಳ್ಳಿ ಹಳ್ಳಿ ಅಂದರೆ ನಿಮಗೆ ಎಷ್ಟು ಆಸೆ ಆಗುತ್ತಲ್ಲ. ಹಳ್ಳಿ ನೋಡದೇ ಇರೋರು ಹಳ್ಳಿಗೆ ಹೋಗ್ಬೇಕಂದ್ರೆ, ನಿಮಗೆ ರಜಗಳು ಬಂದಾಗ ಹಳ್ಳಿಗೆ ಹೋಗ್ಬೇಕಂದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ರಜಾ ಬಂದರೆ ಸಾಕು, ನಮ್ಮ ಅಜ್ಜಿ ಆ ಊರಲ್ಲಿದ್ದಾರೆ, ಈ ಊರಲ್ಲಿದ್ದಾರೆ, ನಮ್ಮ ಅಜ್ಜಿ ಮನೇಲಿ ತೋಟ ಇದೆ, ಹಾಗೆ ಹೀಗೆ ಅಂತ ನೀವೆಲ್ಲ ಹೋಗ್ತಿರಲ್ಲ. ಮಕ್ಕಳೇ, ಇದು ಖಂಡಿತ ನೋಡಿ, ಹಳ್ಳಿಗಳಲ್ಲಿರೋ ವಾತಾವರಣ ಸಿಟಿಯಲ್ಲಿ ಬರೋದಿಲ್ಲ. ಹಳ್ಳಿಗಳಲ್ಲಿ ಎಂಥ ವಾತಾವರಣ, ಎಂಥ ಗಾಳಿ, ಬೆಳಕು ಎಷ್ಟು ಚೆನ್ನಾಗಿರುತ್ತಲ್ವಾ. ನೀವು ಅಲ್ಲಿ ಹೋದಾಗ ಪಂಪಲ್ಲಿ ನೀರು ಬರ್ತಾಯಿದ್ರೆ, ಕೆರೆ ಬಾವಿಗಳ ಹತ್ರ ನೀರು ಹೊಲ ಗದ್ದೆಗಳಲ್ಲಿ ಬಿಟ್ಟಾಗ ಆಟ ಆಡೋದು, ಮತ್ತು ಮಾವಿನ ಮರಗಳಿಗೆ ಉಯ್ಯಾಲೆ ಹಾಕ್ಕೊಂಡು ಆಡೋದು, ಹಳ್ಳಿಗಳಲ್ಲಿ ಒಳ್ಳೆ ಗಾಳಿ ವಾತಾವರಣವನ್ನು ನೀವು ಸವಿದು ಖುಷಿಯಾಗಿ ಬರ್ತಿರಲ್ಲ. ಹೀಗೆ ನೋಡಿ, ಇಲ್ಲೂ ಅಷ್ಟೇ, ಬೆಟ್ಟ ಗುಡ್ಡಗಳು, ಈಗ ಊಟಿ ಕೊಡೈಕನಾಲ್ನವೆಲ್ಲ ಹೋಗ್ತೀರಾ, ಆ ಊಟಿ ಕೊಡೈಕನಾಲೆಲ್ಲ ಹಳ್ಳಿಗಳಲ್ಲಿ ಬೆಟ್ಟಗಳ ಮೇಲೆ ವಾಸ್ತಿರೋವಂಥ ಜನಗಳು, ಆ ಹಳ್ಳಿಗಳಲ್ಲಿರೋ ವಾತಾವರಣ, ಅಲ್ಲಿರೋ ಜನಗಳಿಗಿರೋ ಆರೋಗ್ಯ ನಮಗೆ ಖಂಡಿತ ಇರಲ್ಲ. ಹಾಗೆ ಇಲ್ಲಿ ಕವಿ ಹಳ್ಳಿಯನ್ನು ಹೇಗೆಲ್ಲ ಹೋಲಿಸಿದ್ದಾನೆ ಎಂಬುದನ್ನು ನಾವು ನೋಡೋಣ. ನೋಡಿ, ಈ ಹಳ್ಳಿಗಳಲ್ಲಿ ಎಷ್ಟು ನೋಡಿ, ಆ ಮನೆಗಳ ಮುಂದೆ ಮರ, ಮತ್ತು ಹರಿಯುವ ನೀರು, ನಾವೆಲ್ಲ ಇಲ್ಲೆಲ್ಲ ಎಂಥ ನೀರು, ಗಲೀಜು ನೀರುಗಳೆಲ್ಲ ಕುಡಿತಿರಲ್ಲ, ಪೈಪ್ ಲೈನು ಮೋರಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಂದಿರುತ್ತೆ. ಆದರೆ ಅವರು ಕೆರೆ ಮತ್ತು ಹರಿಯೋ ನದಿ ನೀರು, ಸ್ವಚ್ಛವಾದ ನೀರುಗಳನ್ನ ಕುಡ್ಕೊಂಡು ತುಂಬ ಒಳ್ಳೆಯ ವಾತಾವರಣದಲ್ಲಿ ಇರ್ತಾರೆ. ಮತ್ತು ಇನ್ನೊಂದು, ನಾವು ಪ್ರಕೃತಿಯನ್ನು ಬೆಳೆಸಬೇಕು, ಪ್ರಕೃತಿಯನ್ನು ನಾಶ ಮಾಡ್ತೀರಾ. ಪ್ರಕೃತಿಯನ್ನು ನಾವು ಗಿಡ ಮರಗಳನ್ನು ನೆಡ್ತಿದ್ರೆ ಒಳ್ಳೆಯ ಗಾಳಿ ವಾತಾವರಣ ಸಿಕ್ಕುತ್ತಲ್ವಾ. ನೋಡಿ ಮಕ್ಕಳೇ, ಪುಟ ಸಂಖ್ಯೆ 30ರಲ್ಲಿ ಇಲ್ಲಿ ಈ ಥರ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿ ಇರೋ ಏನೇನು ಚಿತ್ರಗಳಿದ್ದಾವೆ, ಚೆಂಡು, ಚೇರು, ಬಕೆಟು, ಪುಸ್ತಕ, ಗಡಿಯಾರ, ಇದೆಲ್ಲ ಇದೆಯಲ್ಲ, ಇದನ್ನು ನೋಡಿ ಕೆಳಗೆ ಬರೀಬೇಕು. ನೋಡಿ, ನಾನು ಬರೆದಿದ್ದೀನಿ: ಚೆಂಡು, ಕುರ್ಚಿ, ಬಕೆಟು, ಪೆನ್ನು, ಛತ್ರಿ, ಗಡಿಯಾರ, ಲೋಟ, ಪುಸ್ತಕ. ಇದನ್ನು ನೀವು ಪಠ್ಯ ಪುಸ್ತಕ 30ರಲ್ಲಿ ಬರೀಬೇಕು. ಮಕ್ಕಳೇ, ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು. ತಣ್ಣೆಳಲನ್ನು ಹರಡಿತ್ತು. ಏನಾಯಿತು ಇಲ್ಲೋಡಿ, ಹಳ್ಳಿಯ ದಾರಿಯ ಬದಿಯಲ್ಲಿ, ಬದಿ ಅಂದರೆ ಏನು, ಪಕ್ಕದಲ್ಲಿ. ನಾವು ಹಳ್ಳಿ ದಾರಿಯಲ್ಲಿ ಹೋಗ್ತಾ ಇದ್ದಾಗ, ಇವಾಗ ಸಿಟಿಗಳಲ್ಲಿ ಏನು ಮಾಡ್ತಾರೆ, ರೋಡ್ ಬೇಕು ಅಂತ ಮರ ಗಿಡಗಳನ್ನೆಲ್ಲ ಕಡಿದ್ಬಿಟ್ಟು ದೊಡ್ಡದಾಗಿ ದಾರಿ ಮಾಡಿರ್ತಾರೆ. ಆದರೆ ಇಲ್ಲಿ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು. ಹಳ್ಳಿಯ ದಾರಿಯ ದಾರಿಯಲ್ಲಿ ಹೋಗಬೇಕಾದ್ರೆ ಪಕ್ಕದಲ್ಲಿ ಒಂದು ಮಾವಿನ ಮರವಿತ್ತಂತೆ. ನೋಡಿ, ಇದು ಮಾವಿನ ಮರ ಎಷ್ಟು ದೊಡ್ಡದಾಗಿದೆ. ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು. ಅಂದರೆ ಏನು, ಆ ತಂಪಾದ ನೆರಳು, ತಣ್ಣಗಿರೋ ನೆರಳು. ನೋಡಿ, ಮಾವಿನ ಮರದ ಕೆಳ ನೋಡಿ ಎಷ್ಟು ಇದೆ ಅಲ್ಲ, ಅದು ಕೆಳಗಡೆ ಬಿಸಿಲಿದ್ದಾಗ ಹೋದರೆ ತಣ್ಣಗಿರುತ್ತಂತೆ. ಕೊಂಬೆಗಳು ರೊಂಬೆಗಳು ಚಾಚಿ ಅಂದರೆ ಎಲ್ಲ ಕಡೆ ಹಬ್ಬಿದೆ ನೋಡಿ. ಅದ್ರ ಕೆಳಗಡೆ ಹೋದಾಗ ತಣ್ಣನೆ ವಾತಾವರಣ, ತಣ್ಣನೆ ತಣ್ಣಗಿರ್ತಿತ್ತು ಅಂತ ಇಲ್ಲಿ ಕವಿ ಹೇಳ್ತಿದ್ದಾನೆ. ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ, ಮರಿಗಳ ಚಿಲಿಪಿಲಿ ಹಾಡಿತ್ತು, ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು. ಮತ್ತೆ ನಾನು ಓದ್ತೀನಿ: ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ, ಮರಿಗಳ ಚಿಲಿಪಿಲಿ ಹಾಡಿತ್ತು, ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು. ಇಲ್ಲೇನು, ಹಕ್ಕಿ ಪಕ್ಷಿಗಳು ಗೂಡನ್ನು, ಮಾವಿನ ಮರ ಇವಾಗ ದೊಡ್ಡ ನೋಡಿ, ಇಲ್ಲೆಲ್ಲ ಹೇಗೆ ಪಕ್ಷಿಗಳು ಗೂಡನ್ನು ಕಟ್ಟಿದೆ. ಸಾಮಾನ್ಯವಾಗಿ ಎಲ್ಲಿ ದೊಡ್ಡ ಮರಗಳಿರುತ್ತೋ ಅಲ್ಲಿ ಹಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟತ್ತವಲ್ಲ. ಆ ಕಟ್ಟಿದಾಗ ಪಕ್ಷಿಗಳು ವಾಸ ಆದಾಗ ಸಾಮಾನ್ಯವಾಗಿ ಪಕ್ಷಿಗಳು ಕೂಗೋದು, ಚಿಲಿಪಿಲಿ ಹಾಡು ಅಲ್ಲಿ ಇರುತ್ತೆ. ಮರಿಗಳ ಚಿಲಿಪಿಲಿ ಎಲ್ಲಾನು ಅಲ್ಲಿ ಪಕ್ಷಿಗಳು ರೊಂಬೆ ಕೊಂಬೆ ಅದೆಲ್ಲ ಗೂಡನ್ನು ಕಟ್ಟಿ
ಅಲ್ಲಿ ವಾಸ ಮಾಡಿದಾಗ ಅದ್ರ ಮರಿಗಳು ಅವು ಎಲ್ಲ ಸಹ ಚಿಲಿಪಿಲಿ ಅದು ಆಡೋದನ್ನು ಅದು ಹಾಡಾಗಿ ಕೇಳಿಸ್ತಿತ್ತಂತೆ. ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲ್ಲಿ ನೀರನ್ನು ತಂದಿತ್ತು. ನೋಡಿ ಇಲ್ಲಿ ಎಲೆಗಳ ಜೊತೆ ಏನಾಗಿದೆ, ಕಾಯಿಗಳು ಸಹ ತೂಗುತ್ತಾ ಇದೆ. ಕಾಯಿಗಳು ಬಿಟ್ಟು ನಿಮಗೆ ನೋಡಿ, ನಿಮಗೆ ಯೋಚನೆ ಮಾಡಿ, ಆ ಮಾವಿನಕಾಯನ್ನ ಕೊಯ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂತಿದ್ರೆ ಮಕ್ಕಳೇ ಎಷ್ಟು ಚೆನ್ನಾಗಿರುತ್ತಲ್ಲ. ಹಣ್ಣಿಗಿಂತ ಕೆಲವರು ಆ ಕಾಯಿನಲ್ಲಿ ಉಪ್ಪು ಖಾರ ಹಾಕ್ಕೊಂಡು ತಿಂದಿದ್ರೆ ಮಕ್ಕಳಿಗೆ ಭಾರಿ ಇಷ್ಟ. ಇನ್ನು ಯಾರಾದರೂ ಹಚ್ಚುತ್ತಾ ಇದ್ರೇ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ನನಗೂ ಅಷ್ಟೇ, ತುಂಬ ಫೇವ್ರೆಟ್. ಚಿಕ್ಕ ಮಕ್ಕಳಿದ್ದಾಗ ನಾವು ಅದನ್ನು ಮಾವಿನಕಾಯಿ ಕೊಯ್ದು ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ವಿ. ಈಗ ನಿಮಗೂ ಅಷ್ಟೇ, ಉಪ್ಪು ಖಾರ ಹಾಕಿ ನೋಡಿ ಆ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ. ಉಪ್ಪು ಖಾರ ಹಾಕ್ತಿದ್ರೆ ಬಾಯಲ್ಲಿ ನೀರು ಇರುತ್ತಲ್ವಾ. ಹಾಗೆ ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು. ಇನ್ನೊಂದು ಸತಿ ಓದ್ತೀನಿ. ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು. ನೋಡಿನೇ ಇದೆ ಮಾವಿನ ಮರದ ಕೆಳಗಡೆ ಏನಾಗಿದೆ, ಸ್ವಲ್ಪ ಹಣ್ಣಾಗಿ ಸ್ವಲ್ಪ ಕಾಯಿಗೆ ಬಂದಾಗ. ಇವಾಗ ಮಾವಿನ ತೋಟನ ನೀವು ನೋಡಿ, ಮಾವಿನಕಾಯಿನ ನೀವು ಕಿತ್ತಾಗ ಆ ತೋಟ ಹಿಂದೆ ನೀವು ಅಬ್ಸರ್ವ್ ಮಾಡಿ, ಎಂಥ ಘಮ್ಮ ಪರಿಮಳ. ನಿಜವಾಗ್ಲೂ ಒಂದ್ಸತಿ ನಾವು ತೋಟ ಮುಟ್ಬಿಡು ಅಂತ ಸ್ಮೆಲ್ ನೋಡ್ತಾ ಇರ್ತೀವಿ. ಹಾಗೆ ಮಾವಿನ ಮರದಡಿ ಕಮ್ಮಿನ ಪರಿಮಳ ಘಮ್ಮ ಅಂತ ಪರಿಮಳ ಬರ್ತಿತ್ತಂತೆ. ಜನರೆಲ್ಲ ನೋಡಿ, ಇಲ್ಲೆಲ್ಲ ಜನರೆಲ್ಲ ಆ ಮಾವಿನಕಾಯಿ ಕಿತ್ಕೊಳ್ಳೋಕ್ಕೆ ಆಸೆಗೆ ಮನವನ್ನು ಸೆಳೆಯುತ್ತಂತೆ. ಆ ಮಾವಿನಕಾಯಿ ಹಣ್ಣಾಗಲಿ ಕಾಯಿಯಾಗಲಿ ಅದು ಹೇಗಿದ್ರೂ ಮಾವಿನಕಾಯಿ ಆ ಪರಿಮಳಕ್ಕೆ ಜನರ ಮನವನ್ನು ಸೆಳೆಯುತ್ತಂತೆ. ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು. ಮರ ಒಂದೇ ಆದರೂ ಎಷ್ಟು ಉಪಕಾರ ಆಗಲಿದೆ ನೋಡಿ. ಒಂದೇ ಮರ ಆದ್ರೂ ಅದರಿಂದ ಎಷ್ಟೋ ಜನಕ್ಕೆ ನೆರಳು ಸಿಕ್ಕುತ್ತೆ. ಹೇಗೆ ಉಪಕಾರ, ಎಷ್ಟೋ ಜನಕ್ಕೆ ನೆರಳು ಸಿಕ್ಕುತ್ತೆ. ಮತ್ತು ಮಾವಿನಕಾಯಿಗಳು ಹಣ್ಣು ಫಲ ಬಿಡುತ್ತೆ. ಅನೇಕ ಪಕ್ಷಿ ಮತ್ತು ಪಕ್ಷಿ ಪ್ರಾಣಿಗಳಿಗೆಲ್ಲ ಆಶ್ರಯ ತಾಣವನ್ನು ಸಹ ಆಗಿರುತ್ತಲ್ವಾ. ಹೀಗೆ ಇದು ಮರ ಒಂದಾದರೂ ಉಪಕಾರ ನೂರು ಅಂತ ಹೇಳ್ತಿದ್ದಾರೆ. ಶುದ್ಧ ಗಾಳಿ ಮಳೆ ನಂದನವೇ ಇಳೆ, ಹೂ ಹಸಿರಿನ ತಾಕತ್ತು, ಹಸಿರಿದ್ದರೆ ಉಸಿರು ನಿಲ್ಲುವುದು, ತಿಳಿದುಕೋ ಈ ಹೊತ್ತು. ನಾನು ಸತಿ ಓದ್ತೀನಿ. ಶುದ್ಧ ಗಾಳಿ ಮಳೆ ನಂದನವೇ ಇಳೆ, ಹೂ ಹಸಿರಿನ ತಾಕತ್ತು, ಹಸಿರಿದ್ದರೆ ಉಸಿರು ನಿಲ್ಲುವುದು, ತಿಳಿದುಕೋ ಈ ಹೊತ್ತು. ಈ ಕವಿ ಬಾಗೂರು ಮಾರ್ಕಂಡೇಯ. ಇಲ್ಲಿ ಏನು ಹೇಳ್ತಿದ್ದಾನೆ, ಶುದ್ಧ ಗಾಳಿ ಮತ್ತು ನಂದನವೇ. ನೋಡು ಶುದ್ಧ ಗಾಳಿ, ಇಲ್ಲೇನಿದೆ ಈ ಪ್ರಕೃತಿಯನ್ನು ನೋಡ್ತಿದ್ರೆ ಹಬ್ಬ ಅನಿಸುತ್ತೆ. ನೀವು ಇವಾಗ ಯೋಚನೆ ಮಾಡಿ ಆ ಮರದ ಕೆಳಗಡೆ ಓಡೋದ್ರೆ ಆ ಹಸಿರಿನ ಮಧ್ಯೆ ಎಂಥ ಗಾಳಿ, ಎಂಥ ಇದು ನೋಡಿ. ನಂದನವೇ ಇಳೆ ನೋಡಿ, ಎಷ್ಟು ನಂದನ ಥರ ಇದೆ ಅಂತ. ಇಳೆ ಅಂದರೆ ಭೂಮಿ, ಈ ಭೂಮಿ ಹಸಿರಾಗಿ ಒಳ್ಳೆ ಗಾಳಿ, ಶುದ್ಧ ಗಾಳಿ ಮಳೆ ಬರ್ತಾ ಇದ್ದಾಗ ಇದೇ ಒಂದು ಭೂಮಿ ಒಂದು ಸ್ವರ್ಗವಾಗಿರುತ್ತೆ ಅಂತ ಇಲ್ಲಿ ಇವರು ಹೇಳ್ತಿದ್ದಾರೆ. ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೊ. ನೋಡು ಈ ಹಸಿರು ಅಂದರೆ ಮರ ಗಿಡ ಇದ್ರೇ ತಾನೇ ನಾವು ಬದುಕೋಕ್ಕೆ ಸಾಧ್ಯ. ನಾವು ಬಿಟ್ಟ ಉಸಿರನ್ನು ಅದು, ಅದ್ರ ಬಿಟ್ಟ ಉಸಿರನ್ನು ನಾವು ತಗೊಳ್ತೀವಿ. ಮರನೇ ಇಲ್ದಿದ್ದಾಗ ನಾವೇನು ಮಾಡ್ತೀವಿ, ನಾವೆಲ್ಲ ಸತ್ತೋಗ್ಬೇಕಾಗುತ್ತೆ. ಗಿಡ ಮರಗಳಿಂದನೇ ಮಳೆ ಬೆಳೆ ನಮ್ಮ ಉಸಿರು ಎಲ್ಲನೂ ಇದರಿಂದನೇ ಇದೆ. ಈ ಶುದ್ಧ ಗಾಳಿ ಮರಗಳಿಂದನೇ ನಮ್ಮ ಬದುಕು ಅಂತ ತಿಳ್ಕೊಳ್ಳಿ ಅಂತ ಇಲ್ಲಿ ಕವಿ ಹೇಳ್ತಿದ್ದಾರೆ. ನೋಡಿ ಮಕ್ಕಳೇ, ಕೇಳಿದ ಪದಗಳು ಈ ಪದ್ಯದಲ್ಲಿ ಯಾವ್ಯಾವ ಪದಗಳು ಬಂತು ಅಂತ, ಹಳ್ಳಿ ಪಕ್ಷಿಗಳು, ಹಳ್ಳಿ ದಾರಿ ಮಾವಿನ ಮರ ಕೊಂಬೆ ತಣ್ಣೆಳಲು ಪಕ್ಷಿಗಳು ಚಿಲಿಪಿಲಿ ಮರಿಗಳು ಎಲೆಗಳು ನೀರು ಪರಿಮಳ ಜನ ಉಪಕಾರ ನೂರು ಹಿರಿಮೆ ಶುದ್ಧ ಗಾಳಿ ಹಸಿರು ಉಸಿರು ಹೊತ್ತು. ಇದನ್ನು ನೀವು ಕ್ಲಾಸ್ ವರ್ಕಲ್ಲಿ ಬರೀಬೇಕು. ಪದ್ಯ ಪಾಠ 5 ಹಳ್ಳಿಯ ದಾರಿಯ ಬದಿಯಲ್ಲಿ ಅಂತ ಬರೆದ್ಬಿಟ್ಟು ಅದಾದಮೇಲೆ ಕೇಳಿದ ಪದಗಳನ್ನ ನೀವು ಬರೀರಿ, ಓದಿ ತಿಳಿ. ಇದು ಅರ್ಥಗಳು. ಇದನ್ನು ಸಹ ನೀವು ಕ್ಲಾಸ್ ವರ್ಕಲ್ಲಿ ಬರೀರಿ. ಬದಿ ಪಕ್ಕ ತಣ್ಣೆಳಲು ತಂಪಾದ ನೆರಳು, ಕಮ್ಮಿನ ಸುಗಂಧ, ಪರಿಮಳ ಸುವಾಸನೆ, ಉಸಿರು ಪ್ರಾಣ, ಇಳೆ ಭೂಮಿ. ಮಕ್ಕಳೇ ನೆಕ್ಸ್ಟ್ ಈ ಪ್ರಶ್ನೆಗಳನ್ನು
ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡಿ ಮಕ್ಕಳೇ, ಇದು ಹಳ್ಳಿಯ ದಾರಿಯ ಬದಿಯಲ್ಲಿ ಏನಿತ್ತು? ಹಳ್ಳಿಯ ದಾರಿಯ ಬದಿಯಲ್ಲಿ ಮಾವಿನ ಮರವಿತ್ತು. ಮಕ್ಕಳೇ, ಇದು ಆ್ಯಕ್ಚುಲಿ ಓರಲ್ಲು ನಾನು ರೈಟಿಂಗಿಗೆ ಕೊಟ್ಟಿದ್ದೀನಿ, ನೀವು ರೈಟಿಂಗಿಗೆ ಇದನ್ನು ಅಭ್ಯಾಸ ಮಾಡಬೇಕು. ಕೇವಲ ಒಂದೇ ಒಂದು ನೋಡಿ, ಹಳ್ಳಿಯ ದಾರಿ ಬದಿಯಲ್ಲಿ ಏನಿತ್ತು, ಆ ಏನಿತ್ತು ಅನ್ನೋ ಕಡೆ ಮಾವಿನ ಮರ ಬರೆದ್ರೆ ಆಯಿತು. ಹಕ್ಕಿಗಳು ಗೂಡನ್ನು ಎಲ್ಲಿ ಕಟ್ಟಿದ್ದವು? ಹಕ್ಕಿಗಳು ಗೂಡನ್ನು ಮಾವಿನ ಮರದಲ್ಲಿ ಕಟ್ಟಿದ್ದವು. ಹಕ್ಕಿಯ ಮರಿಗಳು ಏನೆಂದು ಹಾಡಿದವು? ಹಕ್ಕಿಯ ಮರಿಗಳು ಚಿಲಿಪಿಲಿ ಎಂದು ಹಾಡಿದವು. ಯಾವುದು ಜನರ ಮನವನ್ನು ಸೆಳೆದಿತ್ತು? ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು. ನೋಡಿ, ಖಾಲಿ ಬಿಟ್ಟ ಜಾಗಗಳನ್ನು ಸರಿಯಾದ ಪದ ಬರೆಯೋದು. ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳನನ್ನು ಹರಡಿತ್ತು. ಬಾಯಲ್ಲಿ ನೀರನ್ನು ತಂದಿತ್ತು. ಮರ ಒಂದಾದರೂ ಉಪಕಾರವು ನೂರು. ಶುದ್ಧ ಗಾಳಿ ಮಳೆ ಮಳೆ ನಂದನವೇ ಹಿಳೆ. ಕೊಟ್ಟಿರುವ ಪ್ರಾಸಪದ, ಪ್ರಾಸಪದ ಅಂದರೆ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇಂದಿನ ತರಗತಿಯಲ್ಲಿ. ಪ್ರಾಸಪದ ಅಂದರೆ ನೋಡಿ, ಇದರಲ್ಲಿ ಅಂತ್ಯಪ್ರಾಸ ಮತ್ತು ಅಂತ್ಯಪ್ರಾಸ ಮತ್ತು ಆದ್ಯಪ್ರಾಸ ಅಂತ ಮೊದಲನೇದು ಅಂತ ಬರುತ್ತೆ. ಅಂದರೆ ನೋಡಿ, ಈ ಅಕ್ಷರಗಳು ಕೊನೆಯಲ್ಲಿ ನೋಡಿ ತಾಕೊಂಬುತ್ತು, ಇಲ್ಲೇನಾಗುತ್ತೆ ತೂ ತೂ, ಇದು ಅಂತ್ಯಪ್ರಾಸ. ಅಕ್ಷರದ ಕೊನೆಯಲ್ಲಿ ಬರೋದನ್ನು ಏನೇಳ್ತೀವಿ? ಅಂತ್ಯಪ್ರಾಸ ಅಂತ ನಾವು ಹೇಳ್ತೀವಿ. ನೋಡಿ, ತೂ 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 ಎಲ್ಲ ಏನಾಗಿದೆ, ಲಾಸ್ಟಲ್ಲಿ ಒಟ್ಟಾಗಿ ಬಂದಿದೆ. ಇದನ್ನು ನಾವೇನು ಹೇಳ್ತೀವಿ? ಅಂತ್ಯಪ್ರಾಸ ಅಂತಾರೆ. ಈ ಪದ್ಯದಲ್ಲಿ ಬರೋ ಅಂತ್ಯಪ್ರಾಸ ಯಾವ್ಯಾವುದು ನೋಡೋಣ. ಮರವಿತ್ತು, ಮರವಿತ್ತು, ಮತ್ತು ಇದೇನಾಯಿತು, ಹಾಡಿತ್ತು, ತಂದಿತ್ತು, ಸೆಳೆದಿತ್ತು, ತೋರಿತ್ತು, ತಾಕತ್ತು ಮತ್ತು ಹೊತ್ತು. ಈ ನೋಡಿ, ಮತ್ತು ಪ್ರಾಸಪದದಲ್ಲಿ ಎರಡು ಬರುತ್ತೆ, ಅದು ಯಾವುದಂದರೆ ಅಂತ್ಯಪ್ರಾಸ ಒಂದು, ಮತ್ತು ಆದಿಪ್ರಾಸ ಅಂತ ಬರುತ್ತೆ. ಆದಿ ಅಂದರೆ ಮೊದಲನೇದರಲ್ಲಿ ಬರೋದು, ಅದು ನಿಮಗೆ ಬರ್ತಾ ನಿಮಗೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಹೇಳ್ಕೊಡ್ತೀವಿ. ಈಗ ಇದು ನೋಡಿ, ಲಾಸ್ಟಲ್ಲಿ ಬರೋದನ್ನು ತೂ ತೂ, ಈ ಲಾಸ್ಟಲ್ಲಿ ಬರುವ ಅಕ್ಷರಗಳು ಒಂದೇ ಇದ್ದರೆ ಅದನ್ನು ಪ್ರಾಸಪದಗಳು ಅಂತ ಹೇಳ್ತಾರೆ. ಮಕ್ಕಳೇ, ಇದನ್ನೆಲ್ಲ ನೀವು ಕ್ಲಾಸ್ ವರ್ಕಲ್ಲಿ ನೀಟಾಗಿ ಬರೀಬೇಕು. ವಂದನೆಗಳು.